ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ. ಮನುಕುಲ ಅಳಿವಿನ ಅಂಚಿನಲ್ಲಿದೆ. ನಾವು ಪರಿಸರವನ್ನು ಮಾಲಿನ್ಯತೆಯಿಂದ ಮುಕ್ತಗೊಳಿಸ್ತಾ ಇದ್ದರೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಮನುಕುಲ ಅಳಿದು ಹೋಗುತ್ತೆ. ಅದಕ್ಕೆ ನಾವು ಇಂದಿನಿಂದಲೇ ಮಾಡಬೇಕಾದ ಕೆಲಸಗಳು ಏನು ಅನ್ನೋದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಉಪಯುಕ್ತ ಕಾರ್ಯಕ್ರಮ ಇದಾಗಿದೆ. ಆರೋಗ್ಯ ಉಪನ್ಯಾಸ ಮಾಲೆಗೆ ತಮಗೆ ಸುಸ್ವಾಗತ. ನಾನು ಇಂದು ಆಹಾರದ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಈ ಹಿಂದೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಆಹಾರವನ್ನು ಅಡುಗೆ ಮಾಡಬೇಕಾದ್ರೆ ಕೂತ್ಕೊಂಡು ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು, ಈ ವಿಚಾರವನ್ನು ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಬಯಸ್ತೇನೆ. ಅಡುಗೆಯನ್ನು ಕೂತು ಮಾಡೋದರಿಂದ ನಮಗೆ ಪದೇ ಪದೇ ಕೂತು ಏಳುವ ಅವಕಾಶಗಳು ಲಭ್ಯ ಇರುತ್ತೆ. ಹೀಗಾಗಿಬಿಟ್ಟು ನಮ್ಮ ಕಾಲಿನ ಮಾಂಸಖಂಡಗಳಿಗೆ, ಗರ್ಭಕೋಶದ ಮಾಂಸಖಂಡಗಳಿಗೆ ಶಕ್ತಿ ದೊರೆತು ಅವುಗಳ ಸಮಸ್ಯೆಗಳು ನಮಗೆ ಬರುವುದಿಲ್ಲ. ಇವತ್ತಿನ ವಿದ್ಯಾರ್ಥಿನಿಯರಲ್ಲಿ ಹೆಚ್ಚಿನ ಸಂಖ್ಯೆಯ ಜನ ಇವತ್ತು PCOD ಅಂಥ ಸಮಸ್ಯೆಯಲ್ಲಿ, ಅಂದರೆ ಅವರ ಮುಟ್ಟಿನ ತೊಂದರೆಯ ಸಮಸ್ಯೆಗಳಲ್ಲಿ ಅವರು ಬಳಲ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ಅವರು ನೆಲಕ್ಕೆ ಕೂತ್ಕೊಳ್ಳದೇ ಇರೋದು. ಹುಟ್ಟಿನಿಂದ ಅವರು ಯಾವಾಗಲೂ ಟೇಬಲ್ ಮೇಲೆ ಕೂಡೋದು, ಚೇರ್ ಮೇಲೆ ಕೂತ್ಕೊಳ್ಳೋದು, ಶಾಲೆಯಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳೋದು, ಊಟಕ್ಕೂ ಚೇರ್ ಮೇಲೆ ಕೂತ್ಕೊಳ್ಳೋದು, ಕೆಳಗೆ ಕೂಡುವ ಪರಿಸ್ಥಿತಿನೇ ಅವರಿಗೆ ಇಲ್ಲ. ಹೀಗಾಗಿ ಅವರು ಕೆಳಗೆ ಕೂಡ್ತಾ ಇಲ್ಲ, ಹೀಗಾಗಿ ಅವ್ರ ಗರ್ಭಕೋಶಕ್ಕೆ ವ್ಯಾಯಾಮ ಸಿಗ್ತಾ ಇಲ್ಲ, ಹೀಗಾಗಿ ಅವರಿಗೆ ಮುಟ್ಟಿನ ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಯಾವತ್ತೂ ಆಹಾರ ಅಡುಗೆ ಮಾಡಬೇಕಾದ್ರೆ ಕೂತ್ಕೊಂಡು ಅಡುಗೆ ಮಾಡೋದು ತುಂಬ ಒಳ್ಳೆಯದು. ಹೊಸ ಮನೆ ಕಟ್ಸೋರು ನೆಲಕ್ಕೆ ಕೂತು ಅಡುಗೆ ಮಾಡುವಂತಹ ಮನೆ ವ್ಯವಸ್ಥೆಯನ್ನು ಅವರು ಮಾಡ್ಕೋಬೇಕು. ಮನೆ ಪ್ಲ್ಯಾಟ್ಫಾರ್ಮ್ ಕಟ್ಟಿಸಿ ಮೇಲೆ ಅಡುಗೆ ಮಾಡುವಂಥ ವ್ಯವಸ್ಥೆನ ನಾವು ದೂರ ತಳ್ಳಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಊಟ ಮಾಡೋದು, ಊಟ ಮಾಡೋದು ಕೂಡ ನೆಲಕ್ಕೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಪದೇ ಪದೇ ನಾವು ಈ ರೀತಿ ಬಗ್ತಾ ಇರ್ತೀವಿ. ಊಟ ಮಾಡಲಿಕ್ಕೆ ಬಗ್ಗೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿರುವ ಅಂಗಾಂಗಗಳಿಗೆ ವ್ಯಾಯಾಮ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಪ್ಯಾಂಕ್ರಿಯಾಸ್, ಮೇಧೋಜೀರಕ ಗ್ರಂಥಿ ಅಂತೇನು ಹೇಳ್ತೀವಿ, ಅದಕ್ಕೆ ಕೂಡ ವ್ಯಾಯಾಮ ಬೇಕು. ಹೀಗೆ ಎಲ್ಲ ಅಂಗಾಂಗ, ಹೊಟ್ಟೆ ಭಾಗದ ಎಲ್ಲ ಅಂಗಾಂಗಗಳು ವ್ಯಾಯಾಮ ಆಗೋದ್ರಿಂದ ಅವೆಲ್ಲ ದಷ್ಟಪುಷ್ಟ ಆಗ್ತಾವೆ. ಕೆಳಗೆ ಕೂತ್ಕೊಂಡು ಊಟ ಮಾಡೋದು ತುಂಬ ಆರೋಗ್ಯಕರ ಪದ್ಧತಿ, ಅದನ್ನು ಕೂಡ ಪಾಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಿಂತು ಅಡುಗೆ ಮಾಡೋರಲ್ಲಿ ಈ ವ್ಯಾರಿಕೋಸ್ ವೇನ್ ಅಂತ ಸಮಸ್ಯೆ, ಆಮೇಲೆ ಯುಟ್ರಸ್, ಗರ್ಭಕೋಶ ಜಾರಿ ಬಿದ್ದು ಅದನ್ನು ತೆಗೆಸುವಂತಹ ಆಪರೇಷನ್ ಮಾಡಿಕೊಳ್ಳುವಂತಹ ಸಮಸ್ಯೆಗಳು ತಲೆದೋರ್ತಾವೆ. ಅದಕ್ಕೆ ನಾವು ಕೂತು ಅಡುಗೆ ಮಾಡಬೇಕು. ಆಮೇಲೆ ಬಿಸಿಲಲ್ಲಿ ಆಹಾರ ಮಾಡಲಿಕ್ಕೆ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ದೀನಿ, ಸೋಲಾರ್ ಕುಕ್ಕರ್ ಅಂತ ಬರುತ್ತೆ, ಅದರಲ್ಲಿ ಅಡುಗೆ ಮಾಡೋದ್ರಿಂದ ನಮಗೆ ಹೆಚ್ಚು ವಿಟಮಿನ್ ಡಿ ಸಿಗುತ್ತೆ. ಅದರಿಂದ ಕ್ಯಾನ್ಸರು, ಡಯಾಬಿಟಿಸು, ಬೊಜ್ಜು ಈ ಥರದ ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳು ನಮ್ಮನ್ನು ಬಾಧಿಸೋದಿಲ್ಲ ಅಂಥೇಳಿ. ಉತ್ತರ ಕರ್ನಾಟಕದ ಕಡೆ ತುಂಬ ಬಿಸಿಲಿರುತ್ತೆ, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ತುಂಬ ಬಿಸಿಲಿರುತ್ತೆ. ಅವರು ಎಲ್ಲ ಅಡುಗೆಗಳನ್ನು ಈ ಸೋಲಾರ್ ಕುಕ್ಕರಲ್ಲೇ ಮಾಡ್ಕೋಬೋದು, ತಮ್ಮ ಅನ್ನ ಮಾಡ್ಬೋದು, ಪಲ್ಯ ಮಾಡ್ಬೋದು, ಎಲ್ಲವನ್ನು ಅದರಲ್ಲೇ ಮಾಡ್ಬೋದು. ಆದರೆ ಅವರು ಅನಾವಶ್ಯಕವಾಗಿ ಗ್ಯಾಸ್ ಬಳಸ್ತಾರೆ, ಕಟ್ಟಿಗೆ ಬಳಸ್ತಾರೆ, ಅದನ್ನು ಬಿಟ್ಟು ಈ ರೀತಿಯ ಸೋಲಾರ್ ಕುಕ್ಕರನ್ನು ಅವರು ಬಳಸಲಿಕ್ಕೆ ಪ್ರಾರಂಭಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಇದನ್ನು ಬಳಸೋದ್ರಿಂದ ಅವರಿಗೆ ಆರೋಗ್ಯ ಕೂಡ ಸಿಗುತ್ತೆ. ದಡೂತಿ ದೇಹ, ಕ್ಯಾನ್ಸರು, ಹೃದಯದ ಕಾಯಿಲೆಗಳು ಇವೆಲ್ಲವೂ ಇದನ್ನು ಈ ಆಹಾರವನ್ನು ಉಣ್ಣೋದ್ರಿಂದ, ವಿಟಮಿನ್ ಡಿ ಹೆಚ್ಚು ಸಿಗೋದ್ರಿಂದ ಈ ಕಾಯಿಲೆಗಳಿಂದ ಅವರು ಮುಕ್ತರಾಗ್ಬೋದು. ಅದೇ ರೀತಿ ಗಡಿಗೆಯಲ್ಲಿ ಅಡುಗೆ ಮಾಡೋದು, ಈ ವಿದೇಶಿಯರು ಕೂಡ ಇವತ್ತು ಗಡಿಗೆಗಳನ್ನು ನಮ್ಮ ಭಾರತದಿಂದ ತೆಗೆದುಕೊಂಡು ಹೋಗಿಬಿಟ್ಟು ಗಡಿಗೆಯಲ್ಲಿ ಅಡುಗೆ ಮಾಡ್ತಾರೆ. ನೋಡಿ ಚಿತ್ರದಲ್ಲಿ ಗ್ಯಾಸ್ ಮೇಲೇ ಅಡುಗೆ ಮಾಡ್ತಾರೆ, ನಮಗೆ ಯಾಕೆ ಮಾಡಲಿಕ್ಕಾಗಲ್ಲ? ಗಡಿಗೆಯಲ್ಲಿ ಅಡುಗೆ ಮಾಡಿದರೆ ಅದು ಕೆಡುವುದಿಲ್ಲ, ಅದರಲ್ಲಿ ಗಾಳಿ ಆಡ್ತಾ ಇರುತ್ತೆ, ಅದು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಆಮೇಲೆ ಗಡಿಗೆಯಲ್ಲಿ ಮಣ್ಣಿನಲ್ಲಿರುವ ಹಲವಾರು ಪೋಷಕಾಂಶಗಳು, ಖನಿಜಗಳು ಆ ಅಡುಗೆಗೆ ಬಂದು ಅಡುಗೆಗೆ ಸೇರಿಕೊಂಡು ಅಡುಗೆಗೆ ಹೊಸ ರುಚಿಯನ್ನು ಕೊಡುತ್ತೆ, ಅಡುಗೆ ಹೆಚ್ಚು ರುಚಿ ರುಚಿಯಾಗಿರುತ್ತೆ. ಅದಕ್ಕೆ ನೀವು ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡೋದಕ್ಕಿಂತ
ಈ ಗಡಿಗೆಯಲ್ಲಿ ಅಡಿಗೆ ಮಾಡೋದು ಒಳ್ಳೆಯದು. ಇನ್ನು ಅಲ್ಯೂಮಿನಿಯಂಲ್ಲಿ ಯಾರಾದರೂ ಅಡಿಗೆ ಮಾಡ್ತಾ ಇದ್ದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡಿಗೆ ಮಾಡೋದನ್ನು ಬಿಡಬೇಕು. ಅದರಿಂದ ಅಲ್ಝೈಮರ್ಸ್ ಅನ್ನೋ ಕಾಯಿಲೆ ಕೂಡ ಅದು ಅಲ್ಯೂಮಿನಿಯಂ ತರುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ದಾಖಲೆಗಳಿವೆ. ಅದಕ್ಕೆ ಗಡಿಗೆಯಲ್ಲಿ ಅಡಿಗೆ ಮಾಡೋದು ತುಂಬ ವೈಜ್ಞಾನಿಕ ಪದ್ಧತಿ, ಶ್ರೇಷ್ಠ ಪದ್ಧತಿ. ಅದಕ್ಕೆ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಅನುಕೂಲಕರ. ಅದು ಇದನ್ನು ತಾವು ಪಾಲಿಸ್ತೀರಿ ಅಂತೇಳಿ ಅಂದ್ಕೊಳ್ತೇನೆ. ಆಮೇಲೆ ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ನೀರನ್ನು ತುಂಬಿಡಲಿಕ್ಕೆ ಹಂಡೆ, ಕೊಡ ಇದ್ದವು. ಇವೆಲ್ಲವೂ ತಾಮ್ರದಿಂದ ಮಾಡಿದ್ದವು. ತಾಮ್ರದ ಉಪಯುಕ್ತತೆಗಳ ಕುರಿತು ನಾನು ಹಿಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ವಿವರಗಳನ್ನು ಹಂಚಿಕೊಂಡಿದ್ದೇನೆ. ಅದಕ್ಕೆ ಈ ರೀತಿಯ ಹಂಡೆ ಕೊಡಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದವು, ಇವತ್ತೂ ಇದೆ. ಆದರೆ ಅವೆಲ್ಲ ಅಟ್ಟದ ಮೇಲಿದ್ದಾವು. ಆ ಅಟ್ಟದಿಂದ ಈ ತಾಮ್ರದ ಕೊಡ ಹಂಡೆಯನ್ನು ದಯವಿಟ್ಟು ಇವತ್ತೇ ಕೆಳಗಿಳಿಸಿ, ಕೆಳಗಿಳಿಸ್ಕೊಂಡು ತೊಳೆದಿಟ್ಕೊಳ್ಳಿ. ಅದರಲ್ಲಿ ನೀವು ನೀರು ತುಂಬಿಡಿ. ಪ್ರತಿನಿತ್ಯ ಅದರಲ್ಲಿ ಆ ನೀರನ್ನು ಅಡಿಗೆಗೆ ಬಳಸಿ, ಕುಡಿಲಿಕ್ಕೆ ಬಳಸಿ. ನಿಮಗೆ ನಿಮ್ಮ ದೇಹಕ್ಕೆ ತಾಮ್ರ ಬೇಕು ಆರೋಗ್ಯಕ್ಕೆ. ಆ ತಾಮ್ರ ಈ ನೀರಿನಿಂದ ನಿಮಗೆ ಸಿಗುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ ದೇಹದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸಕ್ಕರೆ ಕಾಯಿಲೆ ಅಂತ ಕಾಯಿಲೆಗಳು ಕೂಡ ತಾಮ್ರದಲ್ಲಿ ನೀರು ಕುಡಿದ್ರೆ ಬರುವುದಿಲ್ಲ. ಅದರ ಸಲುವಾಗಿ ನಮ್ಮ ಮೂಲತ ಎಲ್ಲ ನೀರನ್ನು ಕೆಲವು ಜನ ಜಗ್ ಇಟ್ಕೊಂಡಿರ್ತಾರೆ. ಇಲ್ಲ ಒಂದು ಒಂದು ಸ್ಟೀಲ್ ತಾಮ್ರದ ಬಾಟ್ಲು ತೊಗೊಂತೀನಿ ಅಂತಾರೆ. ಅದೆಲ್ಲ ವ್ಯವಸ್ಥೆ ತಾಮ್ರದ ಕೊಡ ಹಂಡೆಯಲ್ಲಿ ಶೇಖರಿಸಿಟ್ಕೊಳ್ಳಿ. ಅದನ್ನೇ ಅದ ನೀರನ್ನು ಯಾವಾಗಲೂ ಬಳಸಿ. ಹಂಡೆಯಿಂದ ನೀರು ತೆಗೆದು ನೀವು ಯಾವುದೇ ಗ್ಲಾಸಲ್ಲಾದರೂ ತಗೊಳ್ಳಿ, ಸ್ಟೀಲಲ್ಲಾದರೂ ತಗೊಳ್ಳಿ, ಯಾವುದರಲ್ಲೂ ತೊಗೊಂಡು ಬಳಸಿ. ಆದರೆ ನೀವು ಕುಡಿಯುವ ನೀರು ಸದಾ ಹಂಡೆಯಲ್ಲೇ ಶೇಖರಣೆ ಆಗಿರಬೇಕು. ಅದಕ್ಕೆ ಈ ಹಂಡೆ ಕೊಡಗಳನ್ನು ಬಳಸೋದು ತುಂಬ ಒಳ್ಳೆಯ ಪದ್ಧತಿ. ಅದೇ ರೀತಿ ನಮ್ಮ ದೇಶದಲ್ಲಿ ಈ ಹಿಂದೆ ಈ ಟೀ ಕಾಫಿ ಕುಡಿಲಿಕ್ಕೆ ಸಹಿತ ಸಣ್ಣ ಕುಡಿಕೆಗಳು ಬರ್ತಾಯಿದ್ವು, ಕಪ್ಪುಗಳು. ಅವು ಮಣ್ಣಿನಿಂದ ಮಾಡಿದ್ದು. ಇವತ್ತಿಗೂ ಅವು ಪಶ್ಚಿಮ ಬಂಗಾಳ, ಬಿಹಾರದಂಥ ರಾಜ್ಯಗಳಲ್ಲಿ ಸಿಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಅವು ಸಿಗಲ್ಲ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೋದರೆ ಮೊಸರು ಹಾಕಲಿಕ್ಕೆ ತುಂಬ ಸಣ್ಣ ಕುಡಿಕೆಗಳನ್ನು ಮಾಡಿರ್ತಾರೆ. ಅವುಗಳಲ್ಲಿ ನಾವು ಆಹಾರ ಸೇವಿಸೋದು, ಈ ಕಷಾಯ ಕುಡಿಯೋದು, ಟೀ ಕಾಫಿ ಕುಡಿಯೋದು ಕೂಡ ಒಂದು ಒಳ್ಳೆಯ ಪದ್ಧತಿ. ಅವುಗಳನ್ನು ಸುಟ್ಟಿರ್ತಾರೆ. ಹೀಗಾಗಿ ಅವು ಟೋಟಲಿ ಸ್ಟರೈಲ್ ಆಗಿರ್ತಾವೆ. ಅಂದರೆ ಯಾವುದೇ ಕ್ರಿಮಿಗಳಿಂದ, ಬ್ಯಾಕ್ಟೀರಿಯಾಗಳು, ವೈರಸಸ್ಸು, ಫಂಗಸ್ಸು ಈ ಥರದಗಳಿಂದ ಮುಕ್ತ ಆಗಿರ್ತಾವೆ. ಯಾಕಂದರೆ ಸುಟ್ಟು ಹಾಕಿಬಿಟ್ಟಿರ್ತಾರೆ, ಸ್ಟರೈಲ್ ಇರ್ತಾವೆ. ನಾವು ಕುಡಿದ ನಂತರ ಅವನ್ನ ಒಡೆದು ಹಾಕಿಬಿಡ್ತೀವಿ, ಎಷ್ಟು ಒಡೆದು ಹಾಕಿಬಿಡ್ತೀವಿ. ಒಡೆದು ಹಾಕೋದ್ರಿಂದ ಮತ್ತೊಬ್ಬರು ಕುಡಿಯೋ ಅವಶ್ಯಕತೆನೇ ಇರಲ್ಲ, ನೀರಿನ ಅವಶ್ಯಕತೆ ಇಲ್ಲ. ಹೀಗೆ ಹಲೋ. ಆಮೇಲೆ ಭೂಮಿಯಲ್ಲಿರೋ ಕೆರೆಗಳಲ್ಲಿರೋ ಮಣ್ಣನ್ನು ಅವರು ಬಳಸಿ ಇದನ್ನು ಮಾಡಿರ್ತಾರೆ. ನಾವೀಗ ಕೆರೆ ಹೂಳೆತ್ತೋದು ಅಂತ ಹೇಳ್ತೀವಿ, ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಇದೆಲ್ಲ ಅವಶ್ಯಕತೆನೇ ಬಿಡಲ್ಲ. ನಾವು ಮಣ್ಣಿನ ಪಾತ್ರೆಗಳನ್ನು ಬಳಸ್ತಾ ಬಂದರೆ ಮಣ್ಣು ಕೆರೆಯಿಂದ ತಾನೇ ತಾನಾಗಿ ಕುಂಬಾರನ ಮನೆಗೆ ಹೋಗುತ್ತೆ, ಕುಂಬಾರನ ಮನೆಯಿಂದ ಪಾತ್ರೆಗಳು ಬರುತ್ತೆ, ಈ ಥರದ ಗಡಿಗೆ ಮಡಿಕೆ ಕುಡಿಕೆಗಳು ಬರುತ್ತೆ. ಅವನ್ನೆಲ್ಲ ನಾವು ಬಳಸೋದು, ಮತ್ತೆ ನಾವು ಬಳಸಿದ ನಂತರ ಒಡೆದು ಹಾಕಿದರೆ ಅವು ಮತ್ತೆ ಮಣ್ಣಿಗೆ ಹೋಗಿ ಸೇರುತ್ತೆ. ಹೀಗಾಗಿ ಯಾವುದೇ ಒಂದು ಪೊಲ್ಯೂಷನ್ ಅನ್ನೋದು, ಪ್ರದೂಷಣ ಅನ್ನೋದು ಇಲ್ಲಿ ಇರೋದೇ ಇಲ್ಲ. ಪರಿಸರ ಮಾಲಿನ್ಯತೆ ಅನ್ನೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಈ ಥರದ ವಸ್ತುಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಕುಂಬಾರರಿಗೆ ಕೆಲಸ ಸಿಗುತ್ತೆ, ಕೆರೆಗಳು ಹೂಳೆತ್ತದಾಗುತ್ತೆ. ಹೀಗಾಗಿ ತಾನೇ ತಾನಾಗಿ ಸಾಮಾಜಿಕ ಸುಧಾರಣೆ ಆಗುತ್ತೆ ಅನ್ನೋದು ನಮಗೆ ಮನದಟ್ಟಾಗಬೇಕಾಗಿದೆ. ಇನ್ನೂ ಕೆಲವರು ತಮ್ಮ ಮನೆಗಳಲ್ಲಿ ಬೇಗ ಅಡುಗೆ ಮಾಡಬೇಕು ಅಂತೇಳಿ ಮೈಕ್ರೋವೇವ್ ಓವನ್ ಇಟ್ಕೊಂಡಿದ್ದಾರೆ, ಬೇಕರಿಯಲ್ಲಿ ಅದೆಲ್ಲ ಇಟ್ಕೊಂಡಿರ್ತಾರೆ. ಈ ಮೈಕ್ರೋವೇವ್ ಓವನ್ನಲ್ಲಿ ಪ್ಲಾಸ್ಟಿಕ್ ಪಾತ್ರೆಗಳಿರುತ್ತೆ. ಆ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಅಕ್ಕಿ ಹಾಕಿ, ನೀರು ಹಾಕಿ ಇಟ್ಟು ಅನ್ನ ಮಾಡ್ತಾರೆ ಅವರು. ಅನ್ನ ಪ್ಲಾಸ್ಟಿಕ್ನ ಹೀರ್ಕೊಳ್ಳುತ್ತೆ. ಹೀಗಾಗಿ ಮೈಕ್ರೋವೇವ್ ಓವನ್ನಲ್ಲಿ ಮಾಡಿದ ಅಡುಗೆ ವಿಷಮಯ ಅಡುಗೆ ಆಗುತ್ತೆ. ದಯವಿಟ್ಟು ಗಮನಿಸಬೇಕು ಈ ವಿಚಾರನ. ಮೈಕ್ರೋವೇವ್ ಓವನಲ್ಲಿ ಅಡುಗೆ ಮಾಡ್ತಾ ಇರೋರೆಲ್ಲರೂ, ಈ ಮೈಕ್ರೋವೇವ್ ಓವನಲ್ಲಿ ಮಾಡಿದ ಅಡುಗೆ ವಿಷಮಯ ಅಡುಗೆ ಆಗುತ್ತೆ. ಯಾಕೆ ಅಂತಂದರೆ ಒಳಗಡೆ ಪ್ಲಾಸ್ಟಿಕ್ ಪಾತ್ರೆಗಳಿದೆ. ಪ್ಲಾಸ್ಟಿಕ್ಕು ಬಿಸಿಯಾಗುತ್ತೆ, ಪ್ಲಾಸ್ಟಿಕ್ ಬಿಸಿಯಾಗುತ್ತೆ, ಅದು ಅನ್ನದೊಳಗೆ ಸೇರಿಕೊಳ್ಳುತ್ತೆ. ಈ ಪ್ಲಾಸ್ಟಿಕ್ಕು ಪಾತ್ರೆಗಳೇನು ನಾವು ಮೈಕ್ರೋವೇವ್ ಓವನಲ್ಲಿ ಇಡ್ತೀವಿ, ಹೊಸದಾಗಿ ತಂದಾಗ ಅದರ ತೂಕ ಎಷ್ಟಿತ್ತು ನೋಡಿ. 6 ತಿಂಗಳ ನಂತರ ಮತ್ತೆ ಅದರ ತೂಕ ಮಾಡಿ ನೋಡಿ, ನೀವು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಆ ಡಿಫ್ರೆನ್ಸ್ ಎಲ್ಲ ಎಲ್ಲಿ ಹೋಯಿತು ಅಂತಂತಂದರೆ, ಅದು ಆ ವ್ಯತ್ಯಾಸದ ಪ್ಲಾಸ್ಟಿಕ್ ಎಲ್ಲಿ ಹೋಯಿತು ಅಂದರೆ ನಮ್ಮ ದೇಹದ ಒಳಗೆ ಹೋಗುತ್ತೆ. ಯಾವಾಗಲಾದರೂ ಕ್ಯಾನ್ಸರ್ ಬಂದಾಗ ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಪ್ಲಾಸ್ಟಿಕ್ ಜಾಸ್ತಿ ಬಳಸಿದ್ರಿಂದ ಕ್ಯಾನ್ಸರ್ ಬಂದಿರಬಹುದು ಅಂತೇಳಿ. ಆವಾಗ ನಮಗೆ ನೆನಪಾಗುತ್ತೆ ನಾವೆಂಥ ತಪ್ಪು ಮಾಡಿದ್ವಿ ಅಂತೇಳಿ. ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ
ಮೈಕ್ರೋವೇವ್ ಓವನ್ ಬಳಸಬಾರದು ಮೊದಲನೇದಾಗಿ ಪ್ಲಾಸ್ಟಿಕ್ ಒಳಗಡೆ ಪ್ಲಾಸ್ಟಿಕ್ ಪಾತ್ರೆ ಇರೋದ್ರಿಂದ ಕೆಲವು ಜನ ಹೇಳ್ತಾರೆ ಪ್ಲಾಸ್ಟಿಕ್ ತೆಗೆದುಬಿಟ್ಟು ನಾವು ಗಡಿಗೆ ಇಟ್ಟು ಅಡಿಗೆ ಮಾಡ್ತೀವಿ ಗಡಿಗೆ ಇಟ್ಟು ಮಾಡಬಹುದು ಅಡಿಗೆನೇ ಆದರೆ ಯಾವುದೇ ಅಡಿಗೆ ಒಂದು ನೆನಪಿಟ್ಕೊಳ್ಳಿ ಯಾವುದೇ ಅಡಿಗೆ ಅತ್ಯಂತ ಬೇಗವಾಗಿ ನಾವು ಮಾಡಿದರೆ ಬೇಗ ಮಾಡಿದರೆ ಆ ಅಡಿಗೆ ಒಳ್ಳೆಯ ಅಡಿಗೆ ಅಲ್ಲ ತನ್ನ ಪೋಷಕಾಂಶಗಳನ್ನು ಎಲ್ಲವನ್ನು ಅದು ಕಳೆದುಕೊಂಡಿರುತ್ತೆ ಅಂತ ಅಡಿಗೆ ಅದು ಅದಕ್ಕೆ ಯಾವ ಅಡಿಗೆಯನ್ನು ನಾವು ಸಾವಕಾಶವಾಗಿ ಹೆಚ್ಚು ವೇಳೆ ತೆಗೆದುಕೊಂಡು ಮಾಡ್ತೀವೋ ಆ ಅಡಿಗೆಯಲ್ಲಿ ಪೋಷಕಾಂಶಗಳು ಹಾಗೆ ಉಳಿದಿರುತ್ತೆ ಹೀಗಾಗಿ ನಮಗೆ ಆರೋಗ್ಯ ಸಿಗುತ್ತೆ ಈ ಮೈಕ್ರೋವೇವ್ ಓವನ್ ಅಲ್ಲಿ ಅತ್ಯಂತ ವೇಗವಾಗಿ ಬೇಗ ಅಡಿಗೆ ಮಾಡೋದ್ರಿಂದ ಅದರಲ್ಲಿರೋ ಎಲ್ಲ ಪೋಷಕಾಂಶಗಳು ಹೊರಟೋಗಿರುತ್ತೆ ಸತ್ತು ಹೋಗಿರುತ್ತೆ ಹೀಗಾಗಿ ಬರಿ ಹೆಸರಿಗೆ ನಾವು ಆಹಾರ ಸೇವಿಸುತ್ತಾ ಇದೀವಿ ಬಿಟ್ರೆ ಅದರಲ್ಲಿರುವಂತ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾವುದು ಸಿಗೋದಿಲ್ಲ ಹೀಗಾಗಿ ವ್ಯರ್ಥವಾದ ಒಂದು ಅಡಿಗೆಯನ್ನು ನಾವು ಊಟ ಮಾಡ್ತೇವೆ ಅದಕ್ಕೆ ಆ ರೀತಿ ಮಾಡಬಾರದು ಅದಕ್ಕೆ ಮೈಕ್ರೋವೇವ್ ಓವನ್ ಗೆ ಸೂಕ್ತವಾದ ಸ್ಥಳ ಅಂತಂದ್ರೆ ಕಸ್ತ ಬಿಟ್ಟು ಕಸ್ತ ಬಿಡಿ ಅಂತ ಹೇಳಿಬಿಟ್ಟು ಅದಕ್ಕೆ ಮೈಕ್ರೋವೇವ್ ಓವನ್ ಅನ್ನು ಯಾವುದೇ ಕಾರಣಕ್ಕೂ ನಾವು ಅಡಿಗೆ ಮನೆಗೆ ನಮ್ಮ ಆಹಾರ ಪದಾರ್ಥಗಳನ್ನು ಬೇಯಿಸಲಿಕ್ಕೆ ಬಳಸಬಾರದು ಅಂತ ಹೇಳಿ ನಾನು ಹೇಳ್ಕೊಳ್ತೇನೆ ಅದೇ ರೀತಿ ನಾವು ಹಲವಾರು ಆಹಾರ ಪದಾರ್ಥಗಳನ್ನು ಅಂಗಡಿಯಿಂದ ತಗೊಂಡು ಬರ್ತೀವಿ ಇವತ್ತು ಚಪಾತಿ ಸಿಗ್ತಾ ಇದೆ ಎರಡೆರಡು ಮೂರು ಮೂರು ದಿನ ಇಟ್ಟು ಸಹಿತ ಅದನ್ನು ತಿನ್ನಬಹುದು ಅಂತ ಹೇಳ್ತಾರೆ ಎಲ್ಲವೂ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ ನಮಗೆ ಅನ್ನ ಮೊಸರು ಉಪ್ಪಿನಕಾಯಿ ಎಲ್ಲ ಚಟ್ನಿ ಪುಡಿ ಎಲ್ಲವೂ ನಮಗೆ ಮಾರ್ಕೆಟಿಂದನೇ ಸಿಗುತ್ತೆ ಆ ಊಟ ನಾವು ಎಲ್ಲ ಹೊರಗಿಂದ ತೊಗೊಂಡ್ಬಂದು ನಾವು ಊಟ ಮನೆಯಲ್ಲೇ ಕೂತ್ಕೊಂಡು ನಾವು ಮಾಡ್ಬೋದು ಇವತ್ತು ಆದರೆ ಒಂದು ನೆನಪಿಡಿ ಯಾವ ಆಹಾರ ಬೇಗ ಹಾಳಾಗುತ್ತೋ ಅದು ಶ್ರೇಷ್ಠವಾದ ಆಹಾರ ಇಫ್ ಯುವರ್ ಫುಡ್ ಕ್ಯಾನ್ ಗೋ ಬ್ಯಾಡ್ ಇಟ್ ಈಸ್ ಗುಡ್ ಫಾರ್ ಯು ಅಂತ ಹೇಳ್ತಾರೆ ಅಂದರೆ ಆಹಾರ ಹಾಳಾಗುತ್ತಾ ಇದ್ದರೆ ಅದರಲ್ಲಿ ಯಾವುದೇ ರಾಸಾಯನಿಕವಿಲ್ಲ ಹೀಗಾಗಿ ಅದು ಹಾಳಾಗ್ತಾ ಇದೆ ಅದಕ್ಕೆ ಅದು ನಿಮಗೆ ಒಳ್ಳೆಯದು ನಿಮ್ಮ ದೇಹಕ್ಕೆ ಆಹಾರದ ಮೂಲಕ ರಾಸಾಯನಿಕಗಳು ಸಿಗೋದಿಲ್ಲ ಅದೇ ಮುಂದುವರೆದು ಹೇಳ್ತಾರೆ ಇಫ್ ಇಟ್ ಕಾಂಟ್ ಗೋ ಬ್ಯಾಡ್ ಇಫ್ ಇಟ್ ಕಾಂಟ್ ಗೋ ಬ್ಯಾಡ್ ಇಟ್ ಈಸ್ ಬ್ಯಾಡ್ ಫಾರ್ ಯು ಅಂತ ಅಂದರೆ ಅದು ಹಾಳಾಗಲಿಲ್ಲ ಅಂತಂದರೆ ತೆಗೆದುಕೊಂಡು ಬಂದು ಆಹಾರ ಯಾವುದೋ ಒಂದು ಮಾರ್ಕೆಟಿಂದ ಪ್ಯಾಕ್ಡ್ ಫುಡ್ ತೊಗೊಂಡು ಬರ್ತೀರ ಅದು ನಾಲ್ಕೈದು ದಿನ ಆದರೂ ಹಾಳಾಗಲ್ಲ ಅದನ್ನೇ ನೀವು ಮನೆಯಲ್ಲಿ ಮಾಡಿದರೆ ಹಾಳಾಗುತ್ತೆ ಅಂದರೆ ಮನೆಯಲ್ಲಿ ಮಾಡಿರೋದು ಹಾಳಾಗುತ್ತೆ ಅಂದರೆ ಅದು ನಿಮಗೆ ಒಳ್ಳೆಯದು ಆ ಮಾರ್ಕೆಟಿಂದ ತಂದದ್ದು ಹಾಳಾಗೋದಿಲ್ಲ ಅಂತಂದರೆ ಅದು ಕೆಟ್ಟದ್ದು ಯಾಕೆ ಅದು ಹಾಳಾಗೋದಿಲ್ಲ ಅಂತಂದರೆ ಅದಕ್ಕೆ ಅವರು ಪ್ರಿಸರ್ವೇಟಿವ್ಸ್ ಅಂತ ಹಾಕಿರ್ತಾರೆ ಸಂರಕ್ಷಕಗಳು ಅಂದರೆ ಕೆಮಿಕಲ್ಸ್ ರಾಸಾಯನಿಕಗಳನ್ನು ಹಾಕಿರ್ತಾರೆ ಅದು ಹಾಳಾಗಲಾರ್ದಂಗೆ ಅದು ಕಾಪಾಡುತ್ತೆ ಆದರೆ ಈ ರಾಸಾಯನಿಕಗಳು ನಾವು ಆಹಾರದೊಂದಿಗೆ ನಮ್ಮ ದೇಹದ ಒಳಗೆ ಸೇರಿಸ್ಕೊತೀವಿ ಈ ರಾಸಾಯನಿಕಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಅದರ ಸಲುವಾಗಿ ನಾವು 100% ನೈಸರ್ಗಿಕ ವಸ್ತುಗಳನ್ನು ಬಳಸಬೇಕು ನಮ್ಮ ಎಷ್ಟೋ ಜನ ಇವತ್ತು ಅಂಗಡಿಯಿಂದ ನಾವು ಅಕ್ಕಿ ತರ್ತೀವಿ ಗೋಧಿ ತರ್ತೀವಿ ಎಲ್ಲದಕ್ಕೂ ಅವರು ಹುಳ ಆಗಬಾರ್ದು ಅಂತೇಳಿ ಔಷಧಿ ಹಾಕಿರ್ತಾರೆ ಔಷಧಿ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿರ್ತಾರೆ ಅದರೊಳಗಡೆ ಆ ರೀತಿ ಹಾಕೋದು ತಪ್ಪು ಅದು ಆ ಥರ ಅದನ್ನು ಹಾಕಬಾರ್ದು ಹುಳ ಆಗಿದೆ ಅಂತಂದರೆ ಅದು ಶ್ರೇಷ್ಠ ಯಾಕಂದರೆ ಹುಳ ಬದುಕಿದೆ ಅಂದರೆ ನಾವು ಬದುಕ್ತೀವಿ ಹುಳ ಆಗಿಲ್ಲ ಅಂತಂತಂದರೆ ಅದರೊಳಗೆ ರಾಸಾಯನಿಕ ಇರಬಹುದು ಅದಕ್ಕೆ ಅದು ನಮಗೆ ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ನೋದನ್ನು ಹೇಳುತ್ತೆ ಆಮೇಲೆ ದಿ ಫುಡ್ ಯು ಈಟ್ ಕ್ಯಾನ್ ಬಿ ಐದರ್ ಅಂದರೆ ಎರಡು ಥರದ ಆಹಾರಗಳನ್ನು ನಾವು ಇವತ್ತು ಸೇವಿಸ್ತಾ ಇದ್ದೀವಿ ಒಂದು ದಿ ಸೇಫೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಫಾರಮ್ ಆಫ್ ಮೆಡಿಸಿನ್ ಅಂದರೆ ಸಾವಯವ ಆಹಾರ ಸಾವಯವ ಆಹಾರ ಅತ್ಯಂತ ಸುರಕ್ಷಿತ ಆಮೇಲೆ ಅತ್ಯಂತ ಒಳ್ಳೆಯ ಔಷಧಿ ಕೂಡ ಅದು ಅದು ಬರೀ ಆಹಾರ ಅಲ್ಲ ಔಷಧಿ ಕೂಡ ಈ ಸಾವಯವ ಆಹಾರ ಬಿಟ್ಟು ನಾವು ಇನ್ನೊಂದು ಆಹಾರವನ್ನು ಸೇವಿಸ್ತಾ ಇದ್ದೀವಿ ಅದರೊಳಗಡೆ ಪೆಸ್ಟಿಸೈಡ್ ಹಾಕಿ ಅದನ್ನು ಬೆಳೆದಿದ್ದಾರೆ ಆಮೇಲೆ ಬೆಳೆದ ಆಹಾರದ ವಸ್ತುಗಳನ್ನು ಮಾರ್ಕೆಟಲ್ಲಿ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿಬಿಟ್ಟು ಬೇರೆ ರೂಪ ಕೊಡಲಾಗಿದೆ ಫಾರ್ ಎಕ್ಸಾಂಪಲ್ಲು ಬ್ರೆಡ್ಡು ಗೋಧಿಯಿಂದ ಮಾಡಿರ್ತಾರೆ ಬ್ರೆಡ್ಡು ನಿಮಗೆ ಒಂದು ವಾರ ಇಟ್ಟರೂ ಏನೂ ಆಗಲ್ಲ ಅದು ಕೂಡ ಆಹಾರನೇ ಆದರೆ ಅದರಲ್ಲಿ ಒಂದು ವಾರ ಇಟ್ಟರೂ ಯಾಕೆ ಹಾಳಾಗಲ್ಲ ಅದು ಯಾಕೆ ನಿಮ್ಮ ಮನೆಯಲ್ಲಿ ಮಾಡಿದ ಚಪಾತಿ ಒಂದೇ ದಿನಕ್ಕೆ ಬೂಸ್ಟ್ ಬರುತ್ತೆ ಬ್ರೆಡ್ ಆದರೆ ಒಂದು ವಾರ ಇಟ್ಟರೂ ಹಾಳಾಗಲ್ಲ ಯಾಕೆ ಹಾಳಾಗಲ್ಲ ಅಂದರೆ ಅದರೊಳಗಡೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಕೆಮಿಕಲ್ಸ್ ಹಾಕಿರ್ತಾರೆ ಹೀಗಾಗಿ ಅದು ಹಾಳಾಗಲ್ಲ ಅಂದರೆ ಅದು ಅದು ಆಹಾರನ ಅಲ್ಲ ಅದು ಹೆಸರಿಗೆ ಆಹಾರ ಆದರೆ ನಿಜವಾದ ಅರ್ಥದಲ್ಲಿ ಅದು ಒಂದು ಸ್ಲೋ ಪಾಯ್ಸನ್ ಅಂದರೆ ನಿಧಾನ ವಿಷ ನಾವು
ಒಂದು ಒಳ್ಳೆಯ ಔಷಧಿಯನ್ನು ತೆಗೆದುಕೊಳ್ಳಬೇಕು ಔಷಧಿರು ಸಾವಯವ ಆಹಾರ ತೆಗೆದುಕೊಂಡು ಒಳ್ಳೆಯ ಔಷಧಿಯನ್ನು ಕೂಡ ಅದರ ಜೊತೆಗೆ ತೆಗೆದುಕೊಳ್ಳಬೇಕು ಅಥವಾ ಒಂದು ನಿಧಾನ ವಿಷವನ್ನು ತೆಗೆದುಕೊಳ್ಳಬೇಕು ಆಹಾರದ ಹೆಸರಿನಲ್ಲಿ ನಿಧಾನ ವಿಷವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ನಾವು ಇವತ್ತು ಡಿಸೈಡ್ ಮಾಡಬೇಕಿದೆ ನಾವು ಸಾವಯವ ಆಹಾರವನ್ನು ತೆಗೆದುಕೊಳ್ಳೋದರಿಂದ ಆರೋಗ್ಯ ಪಡಿತೀವಿ ನಿಧಾನ ವಿಷ ನಮಗೆ ಬೇಡ ಅಂತ ಹೇಳಿ ನಾವೆಲ್ಲ ನಿರ್ಧರಿಸಬೇಕಾಗಿದೆ ಇವತ್ತು ಅದೇ ರೀತಿ ಅಂಗಡಿಯಲ್ಲಿ ದೊರೆಯುವ ಎಲ್ಲ ಆಹಾರಗಳಲ್ಲಿ ಅವರು ಕೆಮಿಕಲ್ಸ್ ಹಾಕಿರೋದ್ರಿಂದ ಈ ಕೆಮಿಕಲ್ಸ್ ಫ್ರೀ ರೆಡಿಕಲ್ಸ್ ಅನ್ನೋ ಒಂದು ವಸ್ತುಗಳನ್ನು ಹೊಂದಿರುತ್ತೆ ಫ್ರೀ ರೆಡಿಕಲ್ಸ್ ಅಂದ್ರೆ ಅವು ಈ ಫ್ರೀ ರೆಡಿಕಲ್ಸ್ ಬಗ್ಗೆ ನಾನು ಮುಂದೆ ಹೆಚ್ಚಿನ ವಿವರಗಳನ್ನು ತಮಗೆ ಕೊಡ್ತೇನೆ ಈ ಫ್ರೀ ರೆಡಿಕಲ್ಸ್ ಆಹಾರ ವಸ್ತುಗಳಲ್ಲಿ ಇದ್ದರೆ ಕೆಮಿಕಲ್ಸ್ ಇಂದಾಗಿ ಫ್ರೀ ರೆಡಿಕಲ್ಸ್ ಬರುತ್ತೆ ಈ ಫ್ರೀ ರೆಡಿಕಲ್ಸ್ ಆಹಾರ ವಸ್ತುಗಳಲ್ಲಿ ಇದ್ದರೆ ಅವು 100ಕ್ಕೂ ಹೆಚ್ಚು ಕಾಯಿಲೆಗಳನ್ನು ನಮಗೆ ತರುತ್ತೆ ಇಂತ ಆಹಾರವನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ ಈಗಾಗಲೇ ಆಲ್ರೆಡಿ ನಮ್ಮ ನಿಸರ್ಗದಲ್ಲಿ 70,000 ಕೆಮಿಕಲ್ಸ್ ಇದೆ ಅಂತೆ ಅದರ ಜೊತೆಗೆ ಆ 70,000ದಲ್ಲಿ 20,000 ಕ್ಯಾನ್ಸರ್ ಕಾರಕ ಕೆಮಿಕಲ್ಸ್ ಇದೆ ಅಂತೆ ಇದರ ಜೊತೆಗೆ ನಮ್ಮ ಆಹಾರದ ಮೂಲಕ ಕೂಡ ನಾವು ಕೆಮಿಕಲ್ಸ್ ತಗೊಳ್ತಾ ಇದ್ದೀವಿ ಅದು ತಪ್ಪು ಅದಕ್ಕೆ ಯಾವುದೇ ಒಂದು ಪ್ರೊಸೆಸ್ಡ್ ಫುಡ್ ಅಂದ್ರೆ ನಮ್ಮ ಯಾವುದೇ ಒಂದು ಆಹಾರ ಅಂಗಡಿಯಿಂದ ತರೋದು ಅಲ್ಲ ಅದು ಆಹಾರ ಯಾವತ್ತು ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೇಕು ಅದು ಬೇಗ ಕೆಟ್ಟರೆ ಅದು ಒಳ್ಳೆಯ ಆಹಾರ ಬಿಟ್ಟರೆ ಅದನ್ನು ಹಲವಾರು ದಿನಗಳವರೆಗೆ ಇರಲಿಕ್ಕೆ ಸಾಧ್ಯ ಅಂತಂದರೆ ಅದು ಫ್ರೀ ರೆಡಿಕಲ್ಸ್ ಇರುತ್ತೆ ಅದರಲ್ಲಿ ಹಲವಾರು ರಾಸಾಯನಿಕಗಳಿರುತ್ತೆ ಅದಕ್ಕೆ ಆ ಥರದ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕು ಈ ಫ್ರೀ ರೆಡಿಕಲ್ಸ್ ಅಂತಂದರೆ ಏನು ಅಂತಂತಂದರೆ ನಮ್ಮ ದೇಹದಲ್ಲಿ ಈ ಫ್ರೀ ರೆಡಿಕಲ್ಸು ಬಿಡುಗಡೆ ಹೊಂದುತ್ತಾವು ಈ ಫ್ರೀ ರೆಡಿಕಲ್ಸು ಬಿಡುಗಡೆ ಹೊಂದಿದಾಗ ಅವು ನಮ್ಮ ಜೀವಕೋಶಗಳಿಗೆ ಕೆಟ್ಟ ಪರಿಣಾಮ ಬೀರ್ತಾವೆ ಹೀಗಾಗಿ ಬಿಟ್ಟು ಜೀವಕೋಶಗಳು ಸ್ಟ್ರೆಸ್ಸಲ್ಲಿ ಬರ್ತಾವೆ ಖಿನ್ನತೆಗೊಳಗಾಗ್ತಾವೆ ಡಿಪ್ರೆಷನ್ ಆಗುತ್ತೆ ಅವಕ್ಕೆ ಅವು ಹೆಚ್ಚಿನ ಒತ್ತಡದಲ್ಲಿ ಅವು ಸಿಲುಕ್ತಾವೆ ಒತ್ತಡದಲ್ಲಿ ಸಿಲುಕೋದ್ರಿಂದ ಆ ಜೀವಕೋಶಗಳು ಹಾಳಾಗ್ತಾವೆ ಜೀವಕೋಶಗಳು ಹಾಳಾದರೆ ಅಂಗಾಂಗಗಳು ಹಾಳಾಗ್ತಾವೆ ಅಂಗಾಂಗಗಳು ಹಾಳಾದಾಗ ನಮಗೆ ಕಾಯಿಲೆಗಳು ಬರುತ್ತೆ ಈ ಫ್ರೀ ರೆಡಿಕಲ್ಸು ಯಾವ್ಯಾವ ಮೂಲದಿಂದ ನಮ್ಮ ದೇಹದೊಳಗೆ ಸೇರ್ಕೊಳ್ತಾವೋ ಅಂತಂತಂದರೆ ಈ ಧೂಮಪಾನದಿಂದ ಆಮೇಲೆ ಔಷಧಿಗಳ ಮೂಲಕ ಪರಿಸರದ ಮಾಲಿನ್ಯತೆಯಿಂದಾಗಿ ಕ್ಯಾನ್ಸರ್ನಿಂದಾಗಿ ವೆರಿಕೋಸ್ ವೇನ್ಸ್ನಂಥ ಸಮಸ್ಯೆಗಳಿಂದಾಗಿ ಆಮೇಲೆ ಹಲವಾರು ಇನ್ಫೆಕ್ಷನ್ಗಳಿಂದಾಗಿ ನಮಗೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಉಂಟಾಗುತ್ತೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಲಿಕ್ಕೆ ವಿಜ್ಞಾನಿಗಳು ಆ್ಯಂಟಿ ಆಕ್ಸಿಡೆಂಟ್ಸ್ ಅವನ್ನು ಹೆಚ್ಚು ಬಳಸಬೇಕು ಅಂತ ಹೇಳ್ತಾರೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ಈ ಫ್ರೀ ರೆಡಿಕಲ್ಸ್ ಜೊತೆಗೆ ಅವು ಹೋರಾಡಿಬಿಟ್ಟು ಫ್ರೀ ರೆಡಿಕಲ್ಸನ್ನು ಹಾಳು ಮಾಡಿ ಹಾಕಿಬಿಡ್ತಾವೆ ಅಂದರೆ ಫ್ರೀ ರೆಡಿಕಲ್ಸು ತಮ್ಮ ಕೆಟ್ಟ ಕೆಲಸಗಳನ್ನು ಮಾಡದಂತೆ ಇವು ಕಾಪಾಡ್ತಾವು ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಯುಕ್ತ ಆಹಾರಗಳು ನಮ್ಮ ಭಾರತದ ಆಹಾರ ಪದ್ಧತಿಯಲ್ಲಿ ಹೇರಳವಾಗಿವೆ ಇವುಗಳನ್ನು ಅತಿ ಹೆಚ್ಚಾಗಿ ನಾವು ಬಳಸ್ತಾದ್ರಿಂದ ನಮಗೆ ಈ ಸಕ್ಕರೆ ಕಾಯಿಲೆ ಕ್ಯಾನ್ಸರು ಹೃದಯದ ಕಾಯಿಲೆ ಈ ಥರದ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಇವನ್ನ ನಾವು ದೂರ ತಳ್ಳಬೋದು ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಹೆಚ್ಚು ಹೆಚ್ಚು ಬಳಸೋದು ಅತ್ಯವಶ್ಯ ಇದೆ ಅದರಲ್ಲಿ ಈ ಆ್ಯಂಟಿ ಆಕ್ಸಿಡೆಂಟ್ ಆಹಾರಗಳಲ್ಲಿ ಹಲವಾರು ಮುಖ್ಯವಾದದ್ದು ಈ ಅನ್ರಿಫೈನ್ಡ್ ಆಯಿಲ್ಸ್ ನಾವು ಮಾರ್ಕೆಟಲ್ಲಿ ರಿಫೈನ್ಡ್ ಆಯಿಲ್ ತರ್ತೀವಿ ಅದರ ಬದಲಿ ನಾವು ಗಾಣದಲ್ಲಿ ತೆಗೆದ ಎಣ್ಣೆಯನ್ನು ನಾವು ಬಳಸಬೇಕು ಅದರಂತೆ ಹಲವಾರು ವಿಟಮಿನ್ ಸಿ ಇ ಬೀಟಾ ಕ್ಯಾರೋಟಿನ್ಸು ಇವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕೆಲಸ ಮಾಡ್ತಾವೆ ಇವೆಲ್ಲ ನಮ್ಮ ಆಹಾರದಲ್ಲಿ ನೈಜ ರೂಪದಲ್ಲಿ ಉಳಿಯುವಂಗೆ ನಾವು ನೋಡಬೇಕು ಆ ಕಡೆ ನಾವು ಲಕ್ಷ್ಯ ವಹಿಸಬೇಕು ವಿಜ್ಞಾನಿಗಳು ಹೇಳ್ತಾರೆ ಟುಡೇ ಮೋರ್ ದೆನ್ 95% ಆಫ್ ಆಲ್ ಕ್ರಾನಿಕ್ ಡಿಸೀಸ್ ಈಸ್ ಕಾಸ್ಡ್ ಬೈ ಫುಡ್ ಚಾಯ್ಸ್ ಅಂತೆ ಫುಡ್ ಚಾಯ್ಸ್ ಒಂದೇ ಅಲ್ಲ ಟಾಕ್ಸಿಕ್ ಫುಡ್ ಇನ್ಗ್ರೀಡಿಯೆಂಟ್ಸ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಆ್ಯಂಡ್ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್ ಅಂತೆ ಅಂದರೆ 95% ನಮಗೆ ಕಾಯಿಲೆಗಳು ಬರ್ತಾ ಇರೋದು ನಮ್ಮ ಮೂಲ ಆಹಾರದಿಂದ ನಮ್ಮ ಆಹಾರದಲ್ಲಿರುವ ಪೋಷಕಾಂಶಗಳ ಕೊರತೆಯಿಂದ ಆಮೇಲೆ ಎಕ್ಸರ್ಸೈಸ್ ಮಾಡದೇ ಇರೋದರಿಂದ ಅದಕ್ಕೆ ನಮಗೆ ನೋಡಿ ಇವತ್ತು ಈ ಕಾಯಿಲೆಗಳು ಎಲ್ಲರಿಗೂ ಬರ್ತಿದೆ ಮುಂಚೆ ಬಡವರಿಗೆ ಈ ಕಾಯಿಲೆ ಇರಲಿಲ್ಲ
ಆದರೆ ಇವತ್ತು ಶ್ರೀಮಂತರಿಗೂ ಅದೇ ಕಾಯಿಲೆ, ಬಡವರಿಗೂ ಅದೇ ಕಾಯಿಲೆ, ಎಲ್ಲರಿಗೂ ಶುಗರು, ಎಲ್ಲರಿಗೂ ಕ್ಯಾನ್ಸರು, ಈ ರೀತಿಯ ಸಮಸ್ಯೆ ಇವತ್ತು ಆಗ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿ, ಅದನ್ನು ನಾವು ಬದಲಿ ಮಾಡ್ಕೋಬೇಕಿದೆ. ಒಬ್ಬರು ಬುಕ್ ಬರೆದಿದ್ದಾರೆ, ಮಾರ್ಕ್ ಶಾಪ್ರಿಯೋ ಅನ್ನೋರು ಒಂದು ಬುಕ್ ಬರೆದಾರೆ. ಅದರ ಹೆಸರು ಏನು ಅಂತಂದರೆ, ದಿ ಟಾಕ್ಸಿಕ್ ಕೆಮಿಸ್ಟ್ರಿ ಆಫ್ ಎವ್ರಿಡೇ ಪ್ರೊಡಕ್ಟ್ಸ್ ಆ್ಯಂಡ್ ವಾಟ್ ಈಸ್ ಅಟ್ ಸ್ಟೇಕ್ ಫಾರ್ ಅಮೇರಿಕನ್ ಪವರ್ ಅಂಥೇಳಿ. ಅಂದರೆ ನಿತ್ಯ ಬಳಕೆಯ ವಸ್ತುಗಳಲ್ಲಿ ಎಷ್ಟೊಂದು ವಿಷವಸ್ತುಗಳಿರುತ್ತೆ, ಅದರಿಂದ ಅಮೇರಿಕ ಹೇಗೆ ಸಂಕಷ್ಟಕ್ಕೆ ಆರೋಗ್ಯ ದೃಷ್ಟಿಯಿಂದ ಸಿಲುಕಿದೆ ಅನ್ನೋದನ್ನು ಅವರು ಈ ಪುಸ್ತಕದಲ್ಲಿ ವಿವರಿಸ್ತಾರೆ. ಅದರೊಳಗಡೆ ಅವ್ರು ಏನು ಹೇಳ್ತಾರೆ ಅಂತಂತಂದರೆ, 2005 ವರ್ಷದಲ್ಲಿ ಅವ್ರಿಗೆ ಸಂಶೋಧನೆ ಮೂಲಕ ಅವ್ರು ಕಂಡುಕೊಂಡದ್ದು ಏನು ಅಂತಂತಂದರೆ, ಅಮೇರಿಕನ್ನರ ದೇಹದಲ್ಲಿ 148 ರಾಸಾಯನಿಕ ವಿಷವಸ್ತುಗಳು ಇದೆ ಅಂಥೇಳಿ ಅವ್ರು ಹೇಳ್ತಾರೆ. ಅದೇ ರೀತಿ ಈ ಗ್ರಾಫನ್ನು ತಾವು ನೋಡಿದಾಗ ತಮಗೆ ಅರ್ಥ ಆಗುತ್ತೆ ಏನು ಅಂತಂತಂದರೆ, ಇವತ್ತು ನಾವು ಹಾರ್ಟ್ ಡಿಸೀಸು ಆಮೇಲೆ ಕ್ಯಾನ್ಸರು ಎಷ್ಟು ಜನ ಸಾಯ್ತಾ ಇದ್ದಾರೆ ಅನ್ನೋದು ಈ ಚಿತ್ರದಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ಅದೇ ರೀತಿ ಹಸಿರು ಬಣ್ಣದಲ್ಲಿ ಯಾರು ಹೆಚ್ಚು ಅನ್ರಿಫೈನ್ಡ್ ಆಹಾರ ಪದಾರ್ಥಗಳು ಅಂತಂದರೆ ಆಯಾ ಆಹಾರ ಪದಾರ್ಥಗಳನ್ನು ನೈಜ ರೂಪದಲ್ಲಿ ಬಳಸೋದು, ಅದಕ್ಕೆ ಆಹಾರ ಅದಕ್ಕೆ ಅನ್ರಿಫೈನ್ಡ್ ಅಂತ ಹೇಳ್ತೀವಿ. ಅಂದರೆ ಈಗ ನಾವು ಶೇಂಗಾ ತಿಂತೀವಿ, ಶೇಂಗಾದಿಂದ ಎಣ್ಣೆ ಮಾಡಿಸ್ತೀವಿ, ಎಣ್ಣೆ ಮಾಡಿಸ್ ಶೇಂಗಾ ಕೂಡ ಅನ್ರಿಫೈನ್ಡು, ಎಣ್ಣೆ ಕೂಡ ಅನ್ರಿಫೈನ್ಡು. ಆದರೆ ಈ ಎಣ್ಣೆಯನ್ನು ರಿಫೈನಿಂಗ್ ಪ್ರೊಸೆಸ್ಸಲ್ಲಿ ನಾವು ಹಾಕಿ ಪ್ರೊಸೆಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಅನ್ರಿಫೈನ್ಡ್ ಆಯಿಲ್ ಅಂತ ಮಾಡಿದಾಗ ಅದು ರಿಫೈನ್ಡ್ ಆಯಿಲ್. ಹೀಗೆ ಅನ್ರಿಫೈನ್ಡ್ ಫಾರ್ಮ್ ಅಂತಂದರೆ ಅದು ಮಾಮೂಲಿ ಫಾರ್ಮ್, ನೈಜ ಫಾರ್ಮ್. ಉಪ್ಪು ಉಪ್ಪು ಗಟ್ಟಿ ಉಪ್ಪು ಏನಿರುತ್ತೆ ಅದು ಮಾಮೂಲಿ ಫಾರ್ಮ್. ಪುಡಿ ಮಾಡಿಬಿಟ್ಟು ಅದಕ್ಕೆ ಅದರ ಬಣ್ಣವನ್ನು ಹೊರತೆಗೆದು ಅದಕ್ಕೆ ಒಂದಿಷ್ಟು ಕೆಮಿಕಲ್ ಹಾಕಿ ಫ್ರೀ ಫ್ಲೋಯಿಂಗ್ ಸಾಲ್ಟ್ ಮಾಡಿದಾಗ ಅದು ರಿಫೈನ್ಡ್ ಸಾಲ್ಟ್ ಆಯಿತು. ಈ ರೀತಿ ನಾವು ಅನ್ರಿಫೈನ್ಡ್ ಫಾರ್ಮಲ್ಲಿ ಆಹಾರವನ್ನು ಬಳಸಿದಾಗ ಆವಾಗ ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸು ಕ್ಯಾನ್ಸರು ಕಡಿಮೆ ಆಗುತ್ತೆ. ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವ ದೇಶದಲ್ಲಿ ನೈಜ ರೂಪದಲ್ಲಿ ಆಹಾರಗಳನ್ನು ಬಳಸ್ತಾರೋ, ಅನ್ರಿಫೈನ್ಡ್ ಫಾರ್ಮಲ್ಲಿ ಬಳಸ್ತಾರೋ ಅವರಲ್ಲಿ ಕ್ಯಾನ್ಸರು ಹಾರ್ಟ್ ಡಿಸೀಸು ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ಲು ಕೋರಿಯಾ, ಥೈಲ್ಯಾಂಡ್, ಲಾವೋಸ್ ಕಂಪನಿ ದೇಶಗಳಲ್ಲಿ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಕಡಿಮೆ ಪ್ರಮಾಣದಲ್ಲಿದೆ. ಅದೇ ಹಂಗ್ರಿ, US, ಬೆಲ್ಜಿಯಂ, ಸ್ವೀಡನ್ ಈ ದೇಶಗಳಲ್ಲೆಲ್ಲ ಅನ್ರಿಫೈನ್ಡ್ ಫಾರ್ಮಿಂದ ಆಹಾರವನ್ನು ತುಂಬ ಕಡಿಮೆ ಬಳಸ್ತಾರೆ. ಹೀಗಾಗಿ ಆ ದೇಶಗಳಲ್ಲಿ ಹಾರ್ಟ್ ಅಟ್ಯಾಕು, ಹಾರ್ಟ್ ಪ್ರಾಬ್ಲಮ್ಸು ಆಮೇಲೆ ಕ್ಯಾನ್ಸರು ಜಾಸ್ತಿ ಇದೆ. ಅದಕ್ಕೆ ನಾವು ನೈಜ ರೂಪದಲ್ಲಿ ಗೆಣಸು ಆ್ಯಸ್ ಇಟ್ ಈಸ್ ತೊಗೊಂಡು ಬಂದು ಹಾಗೆ ರಾ ತಿನ್ಬೋದು, ಬೇಯಿಸಿ ತಿನ್ಬೋದು. ಯಾರೋ ಚಿಪ್ಸ್ ಮಾಡಿ ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದಾರೆ ಅಂತಂದರೆ ಆ ಚಿಪ್ಸಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದು ರಿಫೈನ್ಡ್ ಫಾರ್ಮು, ಅದು ಬೇಡ ನಮಗೆ. ನಾವು ಸ್ವಲ್ಪ ಕಷ್ಟ ಆದರೂ ಚಿಂತೆ ಇಲ್ಲ, ಮಾಮೂಲಿ ನೈಜ ರೂಪದಲ್ಲಿ ಆಹಾರವನ್ನು ಸೇವಿಸೋಣ. ಆಮೇಲೆ ಗುಡ್ ನ್ಯೂಟ್ರಿಷನ್, ಒಳ್ಳೆಯ ಆಹಾರ ಪದ್ಧತಿ ಅಂತಂದರೆ ಯಾವುದು ಅಂತಂತಂದರೆ ಗುಡ್ ನ್ಯೂಟ್ರಿಷನ್ ಆಹಾರ. ಒಳ್ಳೆಯ ಆಹಾರವನ್ನು ನಾವು ಸೇವಿಸಿದ್ರಿಂದ ಅದರಿಂದ ನಮಗೆ ಏನೇನು ಲಾಭಗಳಾಗ್ತಾವು ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ವೆಲ್ ಡೆವಲಪ್ಡ್ ಬಾಡಿ, ಶಕ್ತಿಯುತವಾದ ಸಮರ್ಥ ಅಂಗಾಂಗಗಳು ನಮ್ಮದಾಗತ್ತೆ, ದೇಹ ನಮ್ಮದಾಗತ್ತೆ, ಆಮೇಲೆ ನಮ್ಮ ದೇಹದ ತೂಕ ಸರಿಯಾಗಿರುತ್ತೆ. ಆರೋಗ್ಯವಂತ ಥರ ದೇಹದ ತೂಕ ಎಷ್ಟಿರಬೇಕೋ ಅವರ ಎತ್ತರಕ್ಕೆ ಅನುಗುಣವಾಗಿ ಅಷ್ಟು ತೂಕ ನಮ್ಮದಾಗಿರುತ್ತೆ. ಆಮೇಲೆ ಮಸಲ್ ಡೆವಲಪ್ಮೆಂಟ್, ಮಾಂಸಖಂಡಗಳು ಚೆನ್ನಾಗಿ ಬೆಳೀತಾವು, ಸ್ಕಿನ್ ಸ್ಮೂತಾಗಿರುತ್ತೆ, ಗ್ಲಾಸಿ ಹೇರ್ ಇರುತ್ತೆ, ಕ್ಲಿಯರ್ ಆ್ಯಂಡ್ ಬ್ರೈಟ್ ಐಸ್ ಇರುತ್ತೆ. ಇವೆಲ್ಲವೂ ಒಳ್ಳೆಯ ಆಹಾರ ಸೇವನೆಯ ಲಕ್ಷಣಗಳಿವು. ಮೆಂಟಲ್ ಆ್ಯಂಡ್ ಫಿಸಿಕಲಿ ಅವರು ಅಲರ್ಟ್ ಆಗಿರ್ತಾರೆ, ಯಾವುದು ಮೆಂಟಲಿ ಮತ್ತು ಫಿಸಿಕಲಿ ಅಲರ್ಟ್ ಆಗಿರ್ತಾರೆ. ಆಮೇಲೆ ಯಾವುದೇ ಒಂದು ಕಾಯಿಲೆಯನ್ನು ಅವರಿಗೆ ಬೇಗ ಕಾಯಿಲೆಗಳು ಬರುವುದಿಲ್ಲ. ಆಮೇಲೆ ಅವರು ಹೆಚ್ಚು ಕಾಲ ಬದುಕ್ತಾರೆ. ಅದಕ್ಕೆ ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಈ ಒಳ್ಳೆಯ ಆಹಾರ ಅಂತಂದರೆ ಯಾವುದು ಅನ್ನೋದು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆ ಮನೆಯಲ್ಲೂ ಹೊಸ ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಇದನ್ನು ದಯವಿಟ್ಟು ತಾವು ತಮ್ಮ ಬಂಧುಗಳಿಗೆ ಗೆಳೆಯರಿಗೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಸವ ಟಿವಿಗೆ ಅನ್ನೋ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅನುವು ಮಾಡಿಕೊಡ್ತೀರಿ ಅಂತೇಳಿ ನಾನು ಆಶಿಸ್ತೇನೆ. ಈ ಕಾರ್ಯಕ್ರಮ ನೋಡಿದ ಈ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.